ತಿಳ್ಕೊಳ್ಬೇಕು ನಾವು. ಮಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ದಿನ, ಅವರು ಈ ದೇಶದಲ್ಲಿ ನಾವು ಹುಟ್ಟಿಲ್ಲ ಅಂದಿದ್ರೆ ನಾವು ಇವತ್ತು ಮನುಷ್ಯರಾಗಿರ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ. ಮತ್ತು ನನ್ನ ಪುಲಕೇಶಿ ನಗರದಲ್ಲಿ ಗಣೇಶ ಹಬ್ಬ ಆಗ್ತದೆ, ಕೃಷ್ಣ ಹಬ್ಬ ಆಗ್ತದೆ, ಈದ್ ಮಿಲಾದ್ ಆಗ್ತದೆ, ಎಲ್ಲರೂ ಸಹ ಅನ್ನಂತ ಮುಂದೆ ತರ ಇದ್ದರೆ ಯಾವುದೇ ಗಲಾಟೆ ಏನೂ ಇಲ್ಲ. ಇವತ್ತು ಈದ್ ಮುಬಾರಕ್. ಇವತ್ತು ನಮ್ಮ ಎಲ್ಲ ಮುಸ್ಲಿಮಾನ್ ಬಂದವರಿಗೆ ಈದ್ ಹಬ್ಬದ ಶುಭಾಶಯಗಳು. ಇವತ್ತು ಇಡೀ ಪ್ರಪಂಚದಲ್ಲಿ, ವಿಶ್ವಖಂಡದಲ್ಲಿ, ನಮ್ಮ ಯೂನಿವರ್ಸ್ ಅಲ್ಲಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮದ ದಿನಾಚರಣೆಯನ್ನ, ಅವರ ತತ್ವ ಸಿದ್ಧಾಂತ, ಅವರು ಹಾಕಿಕೊಟ್ಟಂತಹ ಬುನಾದಿ, ಈ ಮಾನವ ಜನ್ಮದಲ್ಲಿ ಹೆಂಗಿರ್ಬೇಕು ಅಂತ ಹಾಕೊಟ್ಟಂತಹ ಕೊಟ್ಟಿದ್ದಾರೆ, ಅದು ನಾವು ಬದುಕ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ಅವರ ಹುಟ್ಟಿದ ದಿನಾಂಕವನ್ನ ನಾವು ವಿಜೃಂಭಣೆಯಿಂದ ಹಬ್ಬವಾಗಿ ಇಡೀ ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈದ್ ಹಬ್ಬವನ್ನ, ಈದ್ ಮಿಲಾದ್ ಹಬ್ಬವನ್ನು. ಇಂಥ ಒಂದು ಪವಿತ್ರವಾದ ಹಬ್ಬದಲ್ಲಿ ನಮ್ಮ ಅವರ ವಂಶಸ್ಥರೇ ಆದಂತಹ ಗುರುಗಳು ಬಂದಿದ್ದಾರೆ. ನಮ್ಮ ಪೈಗಂಬರ್ ಅವರ ವಂಶಸ್ಥರು ಬಂದಿದ್ದಾರೆ ಯುಪಿಯಿಂದ, ಹಾಗೂ ನಮ್ಮ ಹಿರಿಯರು, ನಮ್ಮ ವಕ್ಫ್ನ ಅಧ್ಯಕ್ಷ ಆಗಿದ್ದಂಥವರು ಬಂದಿದ್ದಾರೆ. ನಮ್ಮ ಮಾಜಿ ನಮ್ಮ ಸ್ನೇಹಿತರಾದ ಕಾರ್ಪೊರೇಟ್ ಲೇಯರ್ ಜಾಕಿರ್ ಬಂದಿದ್ದಾರೆ, ವಿಷ್ಣು ಬಂದಿದ್ದಾರೆ, ನಮ್ಮ ಗುರುಗಳು ಪೈಗಂಬರ್ ವಂಶಸ್ಥರು, ಅವರು 40ನೇ ವಂಶಸ್ಥರು. ಇವತ್ತು ಅವರು ಬಂದು ನಮ್ಮ ಮುಖಾಂತರವಾಗಿ ಕೂತಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ನಾನಾ ಅನ್ನ ಕುಟುಂಬದವರು ಅವರಿದ್ದಾರೆ, ನಮ್ಮ ರೌಫ್ ಇದ್ದಾರೆ, ನಮ್ಮ ಮುಜಾಬು ಇದ್ದಾರೆ, ನಮ್ಮ ಪ್ರಸ್ತುತ ಹಫೀಸ್ ಇದ್ದಾರೆ, ನಮ್ಮ ಫಯಾಸ್ ಖಾನ್ ಇದ್ದಾರೆ, ನಮ್ಮ ಜೋಶ್ ಇದ್ದಾರೆ, ನಮ್ಮ ಜಮೀರ್ ಭಾಯ್ ಇದ್ದಾರೆ, ನಸೀಮ್ ಇದ್ದಾರೆ, ಜಾವೇದ್ ಇದ್ದಾರೆ, ಅಯಾಜ್ ಇದ್ದಾರೆ, ನಮ್ಮ ಟಪ್ಪು ಇದ್ದಾರೆ, ಇನ್ನು ಎಲ್ಲ ನಮ್ಮ ಬಾಂಧವರು ನನ್ನ ಕ್ಷೇತ್ರದಲ್ಲಿ ನನ್ನನ್ನು ಇವತ್ತು MLA ಮಾಡಿದಂತಹ ಎಲ್ಲರೂ ಸಹ ಸೇರಿದರೆ ನಿಮ್ಮನ್ನು ನೋಡೋ ಭಾಗ್ಯ ಇವತ್ತು ಅಪ್ಪುದಿನ ನಮ್ಮ ಗುರುಗಳಾದಂತಹ ಮಹಮ್ಮದ್ ಪೈಗಂಬರ್ ಅವರ ಅಪ್ಪುದಿನ ನಿಮ್ಮೆಲ್ಲ ಮಕ ನೋಡೋ ಭಾಗ್ಯ ಸಿಕ್ಕಿದೆ ನಮಗೆ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ನಮ್ಮ ಗುರುಗಳು ಯಾರು ಗೊತ್ತಾ, CK ಜಾಫರ್ ಶರೀಫ್ ದಿವಂಗತ ರೈಲ್ವೆ ಮಂತ್ರಿಗಳು, ಅವ್ರ ಜೊತೆ ನಾನು ರಾಜಕೀಯ ಕಲ್ತಿದ್ದು ಅಲ್ವಾ, ಅವರ ಆಶೀರ್ವಾದದಿಂದ ನನ್ನ ಗುರುಗಳು ಅವರೇ. ರಾಜಕೀಯ ಗುರುಗಳು ಅಂದ್ರೆ ಜಾಫರ್ ಶರೀಫ್ ಅವರು. ಜಾಫರ್ ಶರೀಫ್ ಅವರು ಕರ್ನಾಟಕದಲ್ಲೆಲ್ಲ, ಅವರು ಇಂಡಿಯಾದಲ್ಲೆಲ್ಲ, ಅಂತಾರಾಷ್ಟ್ರೀಯದಲ್ಲಿ, ಅಮೆರಿಕದಲ್ಲಿ ಯಾರು CK ಜಾಫರ್ ಶರೀಫ್ ಅಂದ್ರೆ ಹೇಳ್ತಾರೆ, ಲಂಡನ್ ಅಲ್ಲೇ ಹೇಳ್ತಾರೆ. ಅಂತ ವ್ಯಕ್ತಿತ್ವ ಇಟ್ಕೊಂಡ್ರು. ಅವ್ರ ಜೊತೆಯಲ್ಲಿ ನಾನು ರಾಜಕೀಯ ನನ್ನ ರಾಜ್ಯಕ್ಕೆ ತಂದಿದ್ದವರೇ. ಅದರ ಪ್ರಕಾರ ನಾನು ನಮ್ಮ ಮುಸ್ಲಿಮಾನ್ ಅವರ ತತ್ವ ಸಿದ್ಧಾಂತವನ್ನ ನಾನು ನೋಡಿದ್ದೀನಿ, ಕಲ್ತಿದ್ದೀನಿ. ಆ ಅದೃಷ್ಟನೇ ನನಗೆ ಇವತ್ತು ಇಲ್ಲಿ ಸೀಟ್ ಸಿಕ್ಕಿದೆ, ನೀವೆಲ್ಲ ಗೆಲ್ಸಿದ್ದೀನಿ. ಇವತ್ತು ನಾವು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಈದ್ ಮಿಲಾದ್. ಈದ್ ಮಿಲಾದ್ ಅಂದ್ರೆ ಏನು? ನಾವು ಊಟ ಮಾಡ್ತೀವಿ, ಬಟ್ಟೆ ಹಾಕ್ತೀವಿ, ವಿಜೃಂಭಣೆ ಮಾಡ್ತಾ ಇದೀವಿ. ಆದ್ರೆ ನಿಜವಾದ ಈದ್ ಮಿಲಾದ್ ತಿಳ್ಕೊಬೇಕು ನಾವು. ಮಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ದಿನ, ಅವರು ಈ ದೇಶದಲ್ಲಿ ನಾವು ಹುಟ್ಟಿಲ್ಲ ಅಂದಿದ್ರೆ ನಾವು ಇವತ್ತು ಮನುಷ್ಯರಾಗಿರ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ. ನಾವು ಮನುಷ್ಯರಾಗಿರ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ. ಅವರು ಇವತ್ತು ಮನುಷ್ಯ ಅಂದ್ರೆ ಏನು, ಮನುಷ್ಯ ಯಾಕೆ ಬದುಕ್ಬೇಕು, ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಹಕ್ಕಬೇಕು, ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು, ಯಾವ ರೀತಿ ಸಮಾಜದಲ್ಲಿ ನಾವು ಬದುಕ್ಬೇಕು, ಯಾವ ರೀತಿ ಶಾಂತಿಯಿಂದ ಬದುಕ್ಬೇಕು, ಯಾವ ರೀತಿ ದುಡಿಬೇಕು, ಯಾವ ರೀತಿ ಕಷ್ಟ ಪಡಬೇಕು, ಯಾವ ರೀತಿ ಇನ್ನೊಬ್ರಿಗೆ ನಾವು ಸಹಾಯ ಮಾಡಬೇಕು ಅನ್ನೋದನ್ನ ಕಲ್ಸ್ಕೊಟ್ಟಿದ್ದಾರೆ ನಮ್ಮ ಮಹಮ್ಮದ್ ಪೈಗಂಬರ್ ಗುರುಗಳು. ಅದನ್ನ ನಾವು ಕಲಿಬೇಕು. ಅದಕ್ಕೆ ನಮ್ಮ ಮುಸ್ಲಿಮಾನ್ ಬಂದವರು ಎಷ್ಟು ದುಡಿದ್ರು ಒಬ್ಬರಿಗೂ ಸಹಾಯ ಮಾಡ್ತಾರೆ. ಯಾಕೆ ಸಹಾಯ ಮಾಡ್ತಾರೆ ಅಂದ್ರೆ, ಬಡವರು ಸಹ ನಮ್ಮ ಜೊತೆಲಿ ಇರ್ಬೇಕು, ಅವರು ಉಪವಾಸ ಇರಬಾರ್ದು, ಅವರು ನಮ್ ತರ ಚೆನ್ನಾಗಿರ್ಬೇಕು, ಅವರು ನಮ್ ತರ ಬಟ್ಟೆ ಹಾಕ್ಬೇಕು, ಅವರು ಸಹ ಈ ಸಮಾಜದಲ್ಲಿ ಈಕ್ವಲ್ ಆಗಿರ್ಬೇಕು ಅಂತ ಗುರುಗಳು ಅದನ್ನ ಹಾಕ್ಕೊಟ್ಟಿದ್ದಾರೆ ಮಹಾಭಾರ. ಆದ್ರೆ ನಮ್ಮ ಜನ ಕೆಲವ್ರನ್ನ ದುರುಪಯೋಗವಾಗಿ ಹೇಳ್ತಾರೆ. 1900 ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಹೇಳಿದ್ದಾರೆ, ಮಹಮ್ಮದ್ ಪೈಗಂಬರ್ ಅವರು ಏನ್ ಹೇಳಿದ್ದಾರೆ ಅಂದ್ಬಿಟ್ಟು ಅಮೆರಿಕದಲ್ಲಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಅವರು. ಅವಾಗ್ಲೇ ಹೇಳ್ತಾ ಇದ್ರು ಮಹಮ್ಮದ್ ಪೈಗಂಬರ್ ಅವರು, ಮಾನವ ಜನ್ಮ ಅಂದ್ರೆ ಏನು, ಅವ್ರು ಈ ಸಮಾಜದಲ್ಲಿ ಹೆಂಗ್ ಬದುಕ್ಬೇಕು, ಹೆಂಗ್ ಹುಟ್ಟಬೇಕು, ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಮಾಡಬಾರ್ದು, ಅಣ್ಣ ತಮ್ಮಂದ್ರ ತರ ಇರಬೇಕು, ದುಡಿಬೇಕು, ತಿನ್ಬೇಕು, ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡಬೇಕು, ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಇರಬೇಕು. ಇವತ್ತು ನನ್ನ ಪುಲಕೇಶಿ ನಗರದಲ್ಲಿ ಗಣೇಶ ಹಬ್ಬ ಆಗ್ತದೆ,
ಡಿಸ್ಟರ್ಬ್ ಆಗ್ತದೆ, ಈದ್ ಮಿಲಾದ್ ಆಗ್ತದೆ, ಎಲ್ಲರೂ ಸಹ ಅಣ್ಣನ ತಮ್ಮಂದ್ರ ತರ ಇದ್ದಾರೆ, ಯಾವುದೇ ಗಲಾಟೆ ಏನು ಇಲ್ಲ. ಇವತ್ತು ಎಲ್ಲರೂ ಎಲ್ಲಾ ಭಾಗದಲ್ಲಿ ಭಾಗವಹಿಸ್ತಾರೆ. ಆದ್ರೆ ಹೊರಗಡೆ ಜನ ಕಿರಿಕಿಗಳಿದ್ದಾರೆ, ಅದಕ್ಕೆಲ್ಲ ಕಿವಿ ಕೊಡಬೇಡಿ, ಕೊಡ್ಲು ಬೇಡದು. ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ. ಇದೇನು ಇವತ್ತಿಂದಲ್ಲ ನಮ್ಮ ಈ ಭಾಗ ಪುಲಕೇಶಿ ನಗರ, ನೂರಾರು ವರ್ಷದ ಹಿಸ್ಟ್ರಿ ಇದೆ ಇಲ್ಲಿ, ನೂರಾರು ವರ್ಷದ ಹಿಸ್ಟ್ರಿ ಇದೆ. ನಾನು ಈ ಕ್ಷೇತ್ರದಲ್ಲಿ ಏನು ಹೊಸ MLA ಆಗಿರ್ಬೋದು, ನಾನು ಫಸ್ಟ್ ವೋಟ್ ಹಾಕಿದ್ದೆ ಈ ಕ್ಷೇತ್ರಕ್ಕೆ, ಯಲಂಕ ಕ್ಷೇತ್ರ ಇದು ಮೊದಲು, ನನಗೆಲ್ಲ ಗೊತ್ತಿದೆ. ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ ಇರೋಣ. ಬಂಧುಗಳೇ, ನಿಮ್ಗೆಲ್ಲ ನಾನು ಇವತ್ತು, ನೀವೆಲ್ಲ ಎಷ್ಟು ಶಾಂತವಾಗಿದ್ದೀರಿ ಇವತ್ತು, ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ಬೇಕು, ನಾವು ನರ್ಸ್ಕೊಬೇಕು ಅವ್ರಿಗೆ ಬರ್ಬರಿ. ಇವ್ರು ಅವರು ಈ ಕಾರ್ಯಕ್ರಮ ಮಾಡಿ ಬಡವ್ರಿಗೆ, ಯಾರ್ಯಾರು ಬಡವ್ರಿಗೆ, ಅವ್ರಿಗೆ ಈಕ್ವಲ್ ಆಗಿ ಸಮಾನತೆಯನ್ನ ಕೊಟ್ಟಿದ್ದಾರೆ, ಸಹಾಯ ಮಾಡ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಕೆಲಸ ಕೊಡ್ತಾರೆ. ನನ್ನ ಅದೇ ತತ್ವ, ನಾನೇ ಆಗಿ ನಿಮ್ಮ MLA ಆಗಿ ನನ್ನ ಸೇವೆ, ನೀವೆಲ್ಲರೂ ಚೆನ್ನಾಗಿರ್ಬೇಕು. ಫಸ್ಟ್ ನೀವು ಕುಡಿಯಕ್ ನೀರಿರ್ಬೇಕು, ವಾತಾವರಣ ಚೆನ್ನಾಗಿರ್ಬೇಕು, ರಸ್ತೆ ಇರ್ಬೇಕು, ಮನೆ ಇರ್ಬೇಕು, ಅದೇ ನನ್ನ ಮೂಲ ತತ್ವ. ಓದ್ಲಿಕ್ಕೆ ಒಳ್ಳೆ ಹಾಸ್ಪಿಟಲ್ ಇರಬೇಕು, ಓದ್ಲಿಕ್ಕೆ ಸ್ಕೂಲ್ ಇರಬೇಕು, ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಹಾಸ್ಪಿಟಲ್ ಇರಬೇಕು. ಇದಕ್ಕೆ ಹೆಚ್ಚು ಗಮನ ಕೊಡ್ತೀನಿ ನಾನು. ನಾವೆಲ್ಲ ಚೆನ್ನಾಗಿರೋಣ. ಇವತ್ತು ಈ ಮೂಲದನ್ನ ನಮ್ಮ ಅಲ್ಲ ಗುರುಗಳಾದಂತ ಮೊಹಮ್ಮದ್ ಬೇಗಂ ಸಾಹೇಬರವರ, ಅವ್ರು ಹಾಕಿಕೊಟ್ಟಂತ ಬುನಾದಿಯಲ್ಲಿ ನಾವು ಬದುಕೋಣ, ನಾವೆಲ್ಲರೂ ಅಣ್ಣ ತಮ್ಮಂದ್ರ ತರ ಇರೋಣ ಅಂತೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಗುರುಗಳು, ವೇದಿಕೆ ಅರೇಂಜ್ ಮಾಡಿ ಎಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತನ್ನು